ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲ್ಲಾಗಿ ಒಂದು ಫ್ರಾನ್ ಕರಿ ಹೇಗೆ ಮಾಡೋದು ನೋಡುವ ಮೊದಲು ಒಂದು ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಆನಿಯನನ್ನು ಹಾಕಬೇಕು ಆನಿಯನ್ ಚೆಂದ ಮಾಡಿ ಫ್ರೈ ಆದ ನಂತರ ಅದಕ್ಕೆ ಟೊಮೆಟೊವನ್ನು ಹಾಕಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ ಚೆಂದ ಮಾಡಿ ತಿರುಗಿಸಬೇಕು ಸೌಟನ್ನು ತಿರುಗಿಸಬೇಕು ಆಮೇಲೆ ಫ್ರಾನ್ ಹಾಕಬೇಕು ಫ್ರಾನ್ ಹಾಕಿದ ಮೇಲೆ ಜಾಸ್ತಿ ತಿರುಗಿಸೋದು ಬೇಡ ಫ್ರಾನ್ ಪುಡಿ ಪುಡಿ ಹಾಕ್ಬೋದು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಈ ಇದುಂಟಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಬೇಕು ಆಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಲಿಕ್ಕೆ ಇಡುವ ಬೆಂದ ನಂತರ ಅದಕ್ಕೊಂಚೂರು ಗರಂ ಮಸಾಲೆ ಪುಡಿ ಮತ್ತು ಈಗ ನಮ್ಮ ಕೋಳಿ ಸುಕ್ಕದ ಪುಡಿ ಇರ್ತದಲ್ಲ ಅದನ್ನು ಹಾಕಬೇಕು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಸೊಪ್ಪು ಉಂಟಲ್ಲ ಕರಿಬೇವು ಒಳ್ಳೆ ಫ್ಲೇವರನ್ನು ಕೊಡ್ತದೆ ಹಾಕಿದರೆ ಆಯಿತು ಇಲ್ಲಿಗೆ ನಮ್ಮದು ಪ್ರಾನ್ ಕರಿ ಸಿಂಪಲ್ಲಾಗಿ ಕಡಿಮೆ ಇನ್ಗ್ರೀಡಿಯೆಂಟ್ಸಲ್ಲಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಥ್ಯಾಂಕ್ ಯು